TV 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಸತೀಶ್ಗೆ ಹಿಂಸೆ ಹಾಕ್ತಾ ಇದೆ ರಮೇಶ್ ಜಾರಕಿಹೊಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಹಿಂಸೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಇದ್ದಾಗಲೇ ಸತೀಶ್ಗೆ ಈ ರೀತಿ ಪರಿಸ್ಥಿತಿ ಬಂದಿದೆ. ಬೇರೆ ಯಾರಾದರೂ ಸಿಎಂ ಆದರೆ ಸತೀಶ್ ಪರಿಸ್ಥಿತಿ ಏನು ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಆತ್ರಿ ತಾಲೂಕಿನ ನಂದಗಾಂವ್ ಗ್ರಾಮದ ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸಿಎಂ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಸತೀಶ್ ಅವರಿಗೆ ಹಿಂಸೆ ಆಗ್ತಾ ಇದೆ. ನಾನು ಅವತ್ತು ಕಾಂಗ್ರೆಸ್ನಲ್ಲಿ ಬಂಡಾಯ ಇದ್ದಾಗ ಕೆಲವರು ನನ್ನ ಟೀಕೆ ಮಾಡಿದ್ರು, ಆದರೆ ಇವತ್ತು ಅವರಿಗೆ ವಾಸ್ತವ ಸತ್ಯ ಗೊತ್ತಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾಗ ಸತೀಶ್ಗೆ ಈ ಪರಿಸ್ಥಿತಿ ಬಂದಿದೆ. ಸತೀಶ್ ಜಾರಕಿಹೊಳಿ ಅವರ ನಡೆಯಿಂದ ಆ ಜನಕ್ಕೆ ಇಂದು ಉತ್ತರ ಸಿಕ್ಕಿದೆ ಅಂತ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಎಷ್ಟು ದಿನ ಉಳಿಯುತ್ತೆ ಎಂಬುದು ದೇವರಿಗೆ ಗೊತ್ತು. ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಡೆಯಲಿ. ಸರ್ಕಾರದ ಭವಿಷ್ಯ ಎಷ್ಟು ದಿನ ಇರುತ್ತೆ ದೇವರಿಗೆ ಗೊತ್ತು. ನನಗೆ ಸರ್ಕಾರದ ಭವಿಷ್ಯ ಗೊತ್ತಿಲ್ಲ. 224 ಶಾಸಕರು ಒಳ್ಳೆಯ ಕಾರ್ಯವನ್ನ ಮಾಡಲಿ. ಒಳ್ಳೆಯ ಕಾರ್ಯಕ್ಕೆ ನಾವು ಸಹಕಾರ ಮಾಡ್ತೀವಿ. ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ನಾವು ಸಹಕಾರ ಕೊಡ್ತೀವಿ ಎಂದರು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಫ್ರೀ ಹ್ಯಾಂಡ್ ಇಲ್ಲ. ಈ ಅವಧಿಯಲ್ಲಿ ಕೆಲವರು ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಿದ್ದಾರೆ. 2013ರಲ್ಲಿ ಇದ್ದ ಸಿದ್ದರಾಮಯ್ಯ ಅವರು ಈಗಿಲ್ಲ. ಅವರ ಈ ಮಾತಿನ ದರ್ಪ ದಕ್ಷತೆ ಸಿಎಂ ಬಳಿ ಕಾಣ್ತಾ ಇಲ್ಲ. ನಾನು 2013 ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದೆ. ಮುಂದೆ ನೋಡೋಣ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಎಂದು ತಿಳಿತಾ ಇಲ್ಲ. ಅವರ ಬಗ್ಗೆ ಗೌರವವಿದೆ. ಯಾಕೆ ಹೀಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸುತ್ತಮುತ್ತಲಿನ ಕೆಲವರು ಅವರನ್ನ ಫ್ರೀ ಬಿಟ್ಟಿಲ್ಲ ಅಂತ ಕಾಂಗ್ರೆಸ್ ನಾಯಕರನ್ನ ಟೀಕೆ ಮಾಡಿದ್ರು. ರಮೇಶ್ ಜಾರಕಿಹೊಳಿ ಜಗದೀಶ್ ಶೆಟ್ಟರನ್ನ ಭೇಟಿಯಾದ ವಿಚಾರವಾಗಿ ಪ್ರತಿಕ್ರಿಯಿಸಿ, ಜಗದೀಶ್ ಶೆಟ್ಟರ್ ನಮ್ಮ ಪ್ರೀತಿಯ ಮನುಷ್ಯ. ಅವರು ಎಲ್ಲಿದ್ರೂ ಕೂಡ ನಮ್ಮ ಹಿರಿಯರು. ಅವರನ್ನ ನಾನು ಸತತವಾಗಿ 6ನೇ ಸಲ ಭೇಟಿಯಾಗಿದ್ದೇನೆ. ಈ ಸಲ ಅವರ ಭೇಟಿ ವಿಚಾರ ಲೀಕ್ ಆಗಿದೆ. ನಾನು ಅವರನ್ನ ತುಂಬಾ ಸಲ ಮೀಟ್ ಹಾಕಿದ್ದೇನೆ. ಶೆಟ್ಟರ್ ಅವರು ಒಳ್ಳೆಯವರು. ನಮ್ಮ ಪಕ್ಷ ಬಿಡಬಾರ್ದಾಗಿತ್ತು. ದುರ್ದೈವ ನೋಡೋಣ ಮುಂದಿನ ದಿನಮಾನದಲ್ಲಿ ಏನಾಗುತ್ತದೆ ಎಂದು. ರಾಜಕೀಯ ಚರ್ಚೆ ಏನು ನಡೆದಿಲ್ಲ. ವೈಯಕ್ತಿಕವಾಗಿ ಭೇಟಿಯಾಗಿದ್ದೇವೆ ಎಂದು ತಿಳಿಸಿದ್ರು. ವೇದಿಕೆ ಅಲ್ಲ ಈಗ ನೋಡ್ರಿ, ಇನ್ನೂ ನೋಡೋಣ. 6 ತಿಂಗಳಾಯ್ತು, ಇವತ್ತಿಗೆ 6 ತಿಂಗಳಾಯ್ತು ಸರ್ಕಾರ ಬಂದ. ಸಿದ್ದರಾಮಯ್ಯ ಅವರು ಒಳ್ಳೇದು ಮಾಡೋದಂತ ಆಶೆ ಇದೆ. ಬಟ್ ಅವ್ರ ನಡೆದಂಥ ರೀತಿ ನೋಡ್ರೆ ಅವ್ರಿಗೆ ಫ್ರೀ ಇಲ್ಲ. ಅದಕ್ಕೆ ಅವರು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೋ. 13ರಿಂದ 18 ಮಟ್ಟ ಅವರು ಮುಖ್ಯಮಂತ್ರಿ ಇದ್ದಾಗ ನಾನು ಸಚಿವನಿದ್ದಾಗ ಆಗಿನ ಅವ್ರ ಮಾತಿನ ದರ್ಪ, ಅವರು ನೋಡಿದ ಶೈಲಿ ಇವತ್ತು ಅದಕ್ಕೆ ಗಂಭೀರತೆ ಕಾಣುತ್ತಿಲ್ಲ. ಅದು ಮುಂದಿನ ದಿನ ನೋಡೋಣ. ಅವ್ರು ಯಾಕೆ ಹೀಗಾಗಿದ್ದಾರೆ? ಒಳ್ಳೆಯ ಮುಖ್ಯಮಂತ್ರಿ ಅವರು. ಅವ್ರ ಬಗ್ಗೆ ಗೌರವ ಇದೆ. ಅವರು ಯಾಕೆ ಹಂಗೆ ಮಾಡಿದಾಗ ಗೊತ್ತಿಲ್ಲ. ಅವ್ರಿಗೆ ಬಹುಶಃ ಅವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರ್ಬೋದು, ಕೆಲವೊಂದು ಫ್ರೀ ಬಿಟ್ಟಿಲ್ಲ. ಯಾಕೆ ಇಲ್ಲ ಹಂಗೇನಿಲ್ಲ. ನೋಡ್ರಿ, ನಾವು ಯಾವಾಗಲೂ ಅತ್ತಿನಿ ನನ್ನ ಗೋಕಾಕ್ ಕ್ಷೇತ್ರ ಜಾಸ್ತಿ ಪ್ರೀತಿ ಮಾಡೋ ಕ್ಷೇತ್ರ. ಈ ಜನರು ಏನೋ ಕೆಟ್ಟ ಕಡೆಗೆ ಮುಂದಿನ ದಿನ ಒಳ್ಳೇದಾಗ್ತದೆ ಆಶೆ ಭಾವನೆಯಲ್ಲಿ ಇದ್ದೇವೆ. ನೋಡೋಣ. ಇಲ್ಲ, ನನಗೆ ಗೊತ್ತಿಲ್ಲ. ಅದು ನಾನು ಊರಲ್ಲಿ ಇರಲಿಲ್ಲ. ನಿನ್ನ ಅದನ್ನೇ ಬಂದು ನಾನು ದೇವಸ್ಥಾನ ಹೋಗಿದ್ದೆ. ನಾನು ಕಳೆದ 2-3 ತಿಂಗಳಿಂದ ಬರೀ ದೇವಸ್ಥಾನ ಇರ್ತವೆ. ಅದಕ್ಕೆ ನಾವು ಜಾಸ್ತಿ ರಾಜಕಾರಣ ಮಾಡಿಲ್ಲ. ಇನ್ನು ಮುಂದಿನ ದಿನದಲ್ಲಿ ರಾಜಕಾರಣ ಮಾಡಿ ನೋಡೋಣ. ಸರ್, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಯಾವ ಶಾಸಕರಿಗೂ ಮಾತಾಡಬೇಡಿ ಅಂತ. ಅಂದ್ರೆ ಕಾಂಗ್ರೆಸ್ ಮೇಲೆ ಉಸಿರು ಕಟ್ಟಿಸುವ ವಾತಾವರಣ ಇದೆಯಾ? ಯಾವ ರೀತಿ ಅಂತ ಸರ್ ನೋಡ್ರಿ, ಡಿ ಕೆ ಶಿವಕುಮಾರ್ ಇರೋ ಮಠ ವರದಾನ ನಮಗೆ, ಇರೋ ಪಕ್ಷಕ್ಕೆ. ಅವ್ರು 2 ದಿವಸ ಇರ್ತಾರೆ, ನಮ್ಗೆ ವರದಾನ ಅಷ್ಟೇ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು. ನೋಡ್ರಿ, ಅವಾಗ ರಾಜ್ಯದಲ್ಲಿ ರಮೇಶ್ ಜಾರಕಿಹೊಳಿ ಬಂಡಾಯ ಇದ್ದಾಗ ಜನ ನಾನು ಬೇದರು. ಮಂತ್ರಿ ಆದ್ರೆ ಯಾಕೆ ಬೇಕು, ಗಪ್ಪರ ಯಾಕೆ ಬರ್ತೈತೆ ತಿಳ್ಕೊಂಡ್ರು. ಇವತ್ತು ಆ ಜನಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಸತೀಶ್ ಜಾರಕಿಹೊಳಿ ಆಗುವಂಥ ಹಿಂಸೆ ಅಲ್ಲಿ ಇರುವಂಥ, ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಪರಿಸ್ಥಿತಿ ಹೆಂಗೈತೆ? ಯಾಕಂದ್ರೆ ಬೇರೆದಾರದ ಪರಿಸ್ಥಿತಿ ಹೇಳ್ರಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಸತೀಶ್ ಜಾರಕಿಹೊಳಿ ಪರಿಸ್ಥಿತಿ ಹೆಂಗೈತೆ? ಬೇರೆ ಯಾರು ಮುಖ್ಯಮಂತ್ರಿ ಪರಿಸ್ಥಿತಿ ನಾವು ಅದಕ್ಕೆ ನೋಡಿ. ನಾನು ರಮೇಶ್ ಜಾರಕಿಹೊಳಿ ಬಂಡಾಯ ಇದ್ದದ್ದು ಜನ ಯಾಕೆ ಬಂಡಾಯ ಗೊತ್ತಾಗಿದೆ. ಥ್ಯಾಂಕ್ ಯು. ನೋಡ್ರಿ, ಜಗದೀಶ್ ಶೆಟ್ಟರು ನಮ್ಮ ಪ್ರೀತಿಯ ಮನುಷ್ಯ. ಅವರು ಪಕ್ಷ ಅವ್ರು ಎಲ್ಲಿಯಾದರೂ ನಮ್ಮ ಹಿರಿಯರು. ಅವ್ರ ಬಗ್ಗೆ ಗೌರವ ಇದೆ. ನಮ್ಮ ಆ ಭೇಟಿಯಲ್ಲಿ ರಾಜಕಾರಣ ಇಲ್ಲ. ಸತತವಾಗಿ ಈ ಭೇಟಿಯಾದ 6ನೇ ಸಲ ಭೇಟಿಯಾಗಿದ್ದು. ಈ ಸಲ ಲೀಕ್ ಐತೆ ನಂದು. ಭಾಳ ಸಲ ಭೇಟಿಗಾನೆ. ಜಗದೀಶ್ ಶೆಟ್ಟರು ಒಳ್ಳೆ ಮನುಷ್ಯರು. ಅವ್ರಿಗೆ ನಮ್ಮ ಪಕ್ಷ ಬಿಡಬಾರಾಗಿತ್ತು. ದುರ್ದೈವ. ನೋಡೋಣ ಮುಂದಿನ ದಿನ ರಾಜಕೀಯ. ಇಲ್ಲ ರಾಜಕೀಯ ಚರ್ಚೆ ಒಂದು ಶಬ್ದ ಆಗಿಲ್ಲ. ಸುಳ್ಳು. ನಾವು ವೈಯಕ್ತಿಕ ಭೇಟಿಯಾಗಿತ್ತು ಅಷ್ಟೇ. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ TV 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.